ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮುಖ್ಯವಾಗಿ ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿಗಳೇನಿದೆ ಅದು ಭಾಳ ದೊಡ್ಡ ಗಂಡಾಂತರದಲ್ಲಿದೆ. ಮಕ್ಕಳಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಹಲವಾರು ಜನ ಡೆತ್ ಆಗಿದ್ದಾರೆ, ಅವ್ರಿಗೂ ಸಹ ಹಣಗಳು ಸಿಗ್ತಾ ಇಲ್ಲ. ಹಾಗೆಯೇ ಅವರಿಗೆ ಏನು ಪೆನ್ಷನ್ ಯೋಜನೆ ಇದೆ ಅದನ್ನು ಜಾರಿಯಾಗಿಲ್ಲ. ಇದೆಲ್ಲ ಹಲವಾರು ಸಮಸ್ಯೆಗಳಿದೆ. ಇದರ ಮಧ್ಯದಲ್ಲಿ ಲಕ್ಷಾಂತರ ಕಾರ್ಡ್ಗಳು ಪೆಂಡಿಂಗಲ್ಲಿದೆ, ಇದೆಲ್ಲ ಸರ್ಕಾರ ಸರಿಪಡಿಸಬೇಕು. ಹೇಗೆ ಈ ಒಂದು ಬೋರ್ಡಲ್ಲಿರುವಂಥ ಬೋಗಸ್ ಕಾರ್ಮಿಕರು ಅವರನ್ನು ತೆಗಿಬೇಕು. ಎರಡನೇ, ನಮ್ಮ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಕಟ್ಟಡ ಕಾರ್ಮಿಕರ ಏನು ಅವರ ಹಕ್ಕುಗಳಿದೆಯೋ ಅದನ್ನು ತಕ್ಷಣ ಅವರಿಗೆಲ್ಲರಿಗೂ ಸಿಗುವ ಹಾಗೆ ಮಾಡಬೇಕು. ನಮಗೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಕಟ್ಟಡ ಕಾರ್ಮಿಕರಿದ್ದಾರೆ, ಅವ್ರಿಗಿರೋದಕ್ಕೆ ಒಂದು ವಾಸಕ್ಕೆ ಒಂದು ಯೋಗ್ಯವಾದಂಥ ಮನೆಗಳಿಲ್ಲ. ಹಾಗೆಯೇ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಬರಗಾಲ ಸಹ ಬಂದಿದೆ. ಅದರಲ್ಲೂ ಚಿತ್ರದುರ್ಗ ಈ ಒಂದು ಜಿಲ್ಲೆಯಲ್ಲಿ ಒಂದು ಭಾಳ ಸಮಸ್ಯೆಗಳಿದೆ. ವಸತಿ ಯೋಜನೆಗಳನ್ನು ಜಾರಿಗೆ ತರಬೇಕು, ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಇದೆಲ್ಲನೂ ಇದರ ಮಧ್ಯದಲ್ಲೇ ನಾವು ನೋಡ್ತಾ ಇದ್ದೀವಿ. ಈ ಒಂದು ರಾಜ್ಯ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆಂತೇಳಿದ್ರೆ ಈ ಒಂದು ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹಲವಾರು ಕಾರ್ಮಿಕ ಕಾನೂನುಗಳಿಗೆಲ್ಲ ತಿದ್ದುಪಡಿ ತಗೊಂಡು ಬರ್ತಾ ಇದೆ. ಹಾಗೆಯೇ ಏನು ಕಾರ್ಮಿಕರಿಗೆ ಈ ಶ್ರಮ್ ಯೋಜನೆ ಅಂತ ಹೇಳಿ ತಂದು ಏನು ಈ ಬೋರ್ಡ್ಗಳನ್ನು ಸಹ ಕೇಂದ್ರ ಸರ್ಕಾರ ಇಲ್ಲದಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರಿಂದ ಈ ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆಯಲ್ಲಿ ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಉಳಿಸಬೇಕು. ಹಾಗೆಯೇ ಅವರ ಹಲವಾರು ಈ ಒಂದು ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ತಪ್ಪಿಸ್ತಾ ಇದ್ದಾರೆ. ಅದರಿಂದ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಮಿಕರು ಗುಳ್ಳೆ ಹೋಗಿ ಬೆಂಗಳೂರು ಅಂತೇಳೋ ಮಹಾನಗರ ಪಟ್ಟಣಗಳಲ್ಲಿ ಸೇರ್ತಾ ಇದ್ದಾರೆ. ಸೇರೋದಕ್ಕೆ ಅಲ್ಲಿನೂ ಸಹ ಕಾರ್ಮಿಕರಿಗೆ ಶೋಷಣೆಗಳಿಗೆ ಒಳಗಾಗ್ತಾರೆ. ಅವರು ಸಹ ಅಲ್ಲಿ ಬಂದರೂ ಏನು ಕೊಳ್ಳೆಗೇರಿಗಳಲ್ಲಿ ಇಲ್ಲ ಕೆರೆ ಪಕ್ಕದಲ್ಲಿ ಅಲ್ಲೆಲ್ಲಾದರೂ ಗುಡಿಸಲುಗಳು ಹಾಕ್ಕೊಂಡು ಭಾಳ ಶ್ರಮ ಪಡ್ತಾ ಇದ್ದಾರೆ. ಅವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಮತ್ತು ಅವರು ಹಲವಾರು ರೋಗ ರುಜಿನಗಳಿಗೆ ತುತ್ತಾಗ್ತಾರೆ. ಇದೆಲ್ಲದರಿಂದ ಆ ಕಾರ್ಮಿಕರನ್ನು ನಾವು ಬಚಾವ್ ಮಾಡಬೇಕಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಈ ಒಂದು ಲೇಬರ್ ಆಫೀಸರ್ಗಳನ್ನು ಸರಿಯಾಗಿ ಮಾಡಿ ಆ ಜನಕ್ಕೆ ಕೆಲಸ ಸಿಗುವ ಹಾಗೆ ಮಾಡಬೇಕು ರಾಜ್ಯ ಸರ್ಕಾರ. ಹಾಗೆಯೇ ವಸತಿ ಯೋಜನೆಗಳನ್ನು ಜಿಲ್ಲಾವಾರು ಎಲ್ಲಿ ಯಾರಿಗೆ ಇಲ್ಲವೋ ಅವ್ರಿಗೆಲ್ಲರಿಗೂ ವಸತಿ ಯೋಜನೆ ರಾಜ್ಯ ಸರ್ಕಾರ ಕಲ್ಪಿಸಬೇಕು. ಏನು ರಾಜ್ಯ ಸರ್ಕಾರ ಬರೀ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟು ಬಾಕಿ ಹಲವಾರು ಸಮಸ್ಯೆಗಳನ್ನು ಹಾಗೆ ಇಟ್ಟಿದೆ. ನಿಜವಾಗಲೂ ಈ 5 ಗ್ಯಾರಂಟಿಗಳು ಬಡವರ ಬದುಕಲ್ಲಿ ಒಂದು ಆಶಾಕಿರಣನೇ, ಅದು ಸಿದ್ದರಾಮಯ್ಯ ಸರ್ಕಾರದ ಒಂದು ಕೊಡುಗೆ ಅಂತ ನಾವು ಹೇಳಬೇಕಾಗತ್ತೆ. ಆದರೆ ಇವತ್ತು ರಾಜ್ಯದ ಪರಿಸ್ಥಿತಿಗಳು ಹಲವಾರು ಚರ್ಚೆಗಳು ಬರ್ತಾ ಇದೆ, ಫ್ರೀ ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಅಂತ. ಅದಲ್ಲ, ಜನರ ಕೈಗೆ ಒಂದಿಷ್ಟು ಹಣ ಸಿಕ್ಕಿದರೆ ಅದು ಈ ದೇಶದ ಎಕನಾಮಿಕನ್ನು ಖಂಡಿತ ಅದು ಗ್ರೋತ್ ಆಗುತ್ತೆ. ಆದರೆ ಏನು ಸುಳ್ಳು ಪ್ರಚಾರಗಳು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಇವರೆಲ್ಲರೂ ಕಟ್ಟಿದಂಥ ಕನಸು ಕಂಡಂಥ ಈ ದೇಶ ಇದು. ಅದನ್ನು ಉಳಿಸ್ಬೇಕು, ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತದೆ, ಇಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಅವರ ಒಂದು ಬದುಕು ಕಟ್ಕೊಡ್ಬೇಕು. ಅವರಿಗೆ ಬೇಕಾಗಿದ್ದು ಮೂರೇ: ಒಂದು ಒಳ್ಳೆಯ ಶಿಕ್ಷಣ, ಇನ್ನೊಂದು ವಾಸಕ್ಕೆ ಯೋಗ್ಯವಾದಂಥ ಮನೆಗಳು, ಮತ್ತು ಅವರಿಗೆ ಆರೋಗ್ಯ. ಇದು ಮೂರನ್ನು ಸರ್ಕಾರಗಳು ಕೊಡೋದ್ರ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಅದರಿಂದ AICCD ಸಂಘಟನೆ ಇದಕ್ಕೆ ಭಾಳ ಒತ್ತು ಕೊಟ್ಟು ರಾಜ್ಯಾದ್ಯಂತ ಏನು ನಮ್ಮ ಸರ್ಕಾರಗಳು ಮತ್ತು ಜನವಿರೋಧಿ ನೀತಿಗಳನ್ನು ನಾವು ಖಂಡಿಸ್ತೀವಿ. ಹಾಗೆಯೇ ಏನು ಈ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕಟ್ಟಡ ಕಾರ್ಮಿಕರ ಬೋರ್ಡಲ್ಲಿ ನಡೆದಿರುವಂಥ ಅವ್ಯವಹಾರಗಳನ್ನು ತನಿಖೆ ಮಾಡಬೇಕು.
ಅಲ್ಲಿ ಎಲ್ಲನೂ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೋ ಅವ್ರದ್ದೆಲ್ಲ ಹಣಗಳನ್ನು ವಾಪಸ್ ವಸೂಲು ಮಾಡಬೇಕು ಅಂತ ಹೇಳಿ AICCTU ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಮಾಡ್ತಾ ಇವತ್ತು ಏನು ಹೊಸದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನನ್ನ ಸಂಗಾತಿಗಳಿಗೆ ಮತ್ತೊಮ್ಮೆ ನಾನು AICCTU ರಾಜ್ಯ ಸಮಿತಿ ಪರವಾಗಿ ಧನ್ಯವಾದಗಳು. ನನ್ನ ಹೆಸರು PRS ಮಣಿ ಅಂತ. AICCTU ರಾಜ್ಯ ಸಮಿತಿ ಸದಸ್ಯ. ಇವತ್ತು ಕಟ್ಟಡ ಕಾರ್ಮಿಕರು ಪರಿಸ್ಥಿತಿ ಬಗ್ಗೆ ಗಂಭೀರವಾಗಿ ಕಟ್ಟಡ ಕಾರ್ಮಿಕರಿಗೆ ಒಂದು ಪ್ರಜ್ಞೆ ಬರುವ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಇಡೀ ಹೊಸದುರ್ಗದಲ್ಲಿ 35,000 ಕಟ್ಟಡ ಕಾರ್ಮಿಕರಿದ್ದಾರೆ ಹೊಸದುರ್ಗ ತಾಲೂಕಲ್ಲಿ. ಅದರಲ್ಲಿ ನಮ್ಮ ಸಂಘಟನೆಯಲ್ಲಿ 2,000 ಜನ ಇದ್ದಾರೆ. ಇನ್ನು ಒಂದು ವರ್ಷದಲ್ಲಿ 10,000 ಜನರನ್ನು ನಾವು ಸಂಘಟಿಸ್ತೀವಿ. ದೊಡ್ಡ ಸಂಘಟನೆ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಒಂದು ಗೌರವವಾಗಿರುವ ಮನೆ, ಕಟ್ಟಡ ಕಾರ್ಮಿಕರ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಅವರು ಕಟ್ಟಡ ಕಾರ್ಮಿಕರು ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಆಗಬಾರದು, ಕಟ್ಟಡ ಕಾರ್ಮಿಕರಾಗಿ ಬರಬಾರದು, ಅವರು ಬೇರೆ ಕೆಲಸಕ್ಕೆ ಹೋಗುವ ಮಟ್ಟಕ್ಕೆ ನಮ್ಮ ಸಂಘಟನೆ ಕಟ್ಟಡ ಕಾರ್ಮಿಕರ ಬದುಕನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಹೋರಾಟ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಕಟ್ಟಡ ಕಾರ್ಮಿಕರಲ್ಲಿ ನನ್ನ ನಮಸ್ತೆಗಳನ್ನ ಹೇಳ್ತಾ, ನನ್ನ ಹೆಸರು MD ಶಫಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷನಾಗಿ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘಟನೆಯಿಂದ ಆಯ್ಕೆಯಾಗಿದ್ದೀನಿ. ಅದೇ ರೀತಿ ನಾನು ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆಲ್ಮೋಸ್ಟ್ ಆಲ್ ಹೊಸದುರ್ಗ ಮತ್ತು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಎಲ್ಲ ಕಟ್ಟಡ ಕಾರ್ಮಿಕರ ಒಂದು ಸೌಲಭ್ಯ ಪಡಿಬೇಕಂತಂದರೆ ಲಂಚಗುಳಿ, ಲಂಚ ಅವತಾರ ಅನ್ನೋ ಥರದಲ್ಲಿ ಸಾಕಷ್ಟು 1,000 ರೂಪಾಯಿ ದುಡ್ಡನ್ನ ಪಡೆದು ಲಂಚ ಪಡೆದು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಇದ್ದಾರೆ. ಅದೇ ರೀತಿ ಡಿ ಗ್ರೂಪ್ ನೌಕರರು ಕೂಡ ಇದ್ದಾರೆ, ಸಾಕಷ್ಟು ಲಂಚ ಪಡಿತಿದ್ದಾರೆ, ಸಾಕಷ್ಟು ನಮಗೂ ಕೂಡ ದೂರುಗಳು ಬರ್ತಾ ಇದೆ, ಸಾಕಷ್ಟು ದೂರುಗಳನ್ನ ನಾವು ಕೂಡ ಆಲಿಸಿದ್ದೀವಿ. ಕೆಲವೊಂದು ವಿಚಾರಗಳಲ್ಲಿ ಲಂಚ ಪಡೆದು ಅನರ್ಹ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇದು ಎಲ್ಲ ವಿಚಾರದಲ್ಲೂ ಆಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಎಲ್ಲ ಒಂದು ಸೌಲಭ್ಯಗಳಲ್ಲಿ ಸಾಕಷ್ಟು ಅನರ್ಹರು ಸೌಲಭ್ಯ ಪಡಿತಿದ್ದಾರೆ. ಇದು ಇಲ್ಲಿಗೆ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಕಾರ್ಮಿಕರು, ಬಡವರು, ಬಗ್ಗರು ಇಂಥವ್ರಿಗೆ ನೋಡಿ ಸೌಲಭ್ಯವನ್ನು ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ನಡೆದಲ್ಲಿ ಸಂಘಟನೆ ಯಾವುದೇ ರೀತಿ ಹಿಂದೆ ಸರಿದೆ, ಪೂರ್ವಭಾವಿಯಾಗಿ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಕೆಲಸಗಳನ್ನೆಲ್ಲದೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ನಿಮಗೆ ಸುದ್ದಿನ ತಿಳಿಸ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ನಿಲ್ಲಿಸಿ ದಯವಿಟ್ಟು ಇದನ್ನು ಮುಂದೆ ಬೆಳೆಸಬೇಡಿ. ಅದೇ ರೀತಿ ಈಗೇನು ಹೊಸದುರ್ಗ ತಾಲೂಕಲ್ಲಿ ಅನರ್ಹ ಕಾರ್ಮಿಕರಿದ್ದೀರೋ ಅವರು ದಯವಿಟ್ಟು ನಿಮ್ಮ ನಿಮ್ಮ ಲೇಬರ್ ಕಾರ್ಡ್ಗಳನ್ನು ತೊಗೊಂಬಂದು ಕಾರ್ಮಿಕ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿರಿ. ಅಕಸ್ಮಾತಾಗಿ ಈಗ ನೀವು ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತನಿಖಾ ತಂಡ ಬಂತು ಅಂತಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಯಾರು ನೀವು ಈಗ ಏನಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟ ಕಾರ್ಯಕರ್ತರಾಗಿರ್ಬೋದು, ಮತ್ತು ಈ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಈಗ ಏನು ದುಡಿಯುವ ವರ್ಗ ಬಿಟ್ಟು ಏನು ಕಟ್ಟಡ ಕಾರ್ಮಿಕರು ಬಿಟ್ಟು ಬೇರೆ ಥರದಲ್ಲಿ ಏನು ಕಾರ್ಡ್ ಮಾಡಿಸ್ಕೊಂಡಿದ್ದೀರೋ ದಯವಿಟ್ಟು ಅವರಲ್ಲಿ ನನ್ನ ಒಂದು ಮನವಿ ಏನಿದೆ, ನಿಮ್ಮ ನಿಮ್ಮ ಲೇಬರ್ ಕಾರ್ಡ್ಗಳನ್ನ ತೊಗೊಂಬಂದು ಕಾರ್ಮಿಕ ಇಲಾಖೆಗೆ ಅದನ್ನು ಒಪ್ಪಿಸಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.